Hi, welcome to my channel, Tavi Vlogs in Kannada, Bengaluru. ಇದು ನಮ್ಮ ಡ್ಯಾಡಿ ರೆಸಿಪಿ. ಇವತ್ತು ಡ್ರೈ ಆಗಿ ಬಿಂಡಿ ಫ್ರೈ, ಬೆಂಡೆಕಾಯಿ ಪಲ್ಯ ಡ್ರೈ ಆಗಿ ಚಪಾತಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಬಾಂಡ್ಲಿ ತಗೊಳ್ಳಿ. ಈ ಬಾಂಡ್ಲಿಯಲ್ಲಿ ಬೆಂಡೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ 1 ಕೆಜಿ ಬೆಂಡೆಕಾಯಿನ ತೊಗೊಂಡಿರೋದು ಈ ರೆಸಿಪಿಯಲ್ಲಿ ಟ್ರೈ ಮಾಡೋಕ್ಕೆ. ಈ ಬಾಂಡ್ಲಿಯಲ್ಲಿ ಹಾಕಿರೋದು 1 ಕೆಜಿ ಬೆಂಡೆಕಾಯಿನ ನಾವು ಇಲ್ಲಿ ಕಟ್ ಮಾಡಿ ಈ ಬಾಂಡ್ಲಿಯಲ್ಲಿ ಇವಾಗ ಕರೆಂಟ್ಲಿ ಹಾಕಿದ್ದೀನಿ ನಾನು. ಇದರಲ್ಲಿ ಗ್ಯಾಸ್ ಮೇಲೆ ಇದನ್ನ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೆಂಡೆಕಾಯಿನ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಬೇಡ, ಒಂದು ಸ್ವಲ್ಪ ಎಣ್ಣೆ ತೊಗೊಳ್ಳಿ. ಲೈಟಾಗಿ ಎಣ್ಣೆ ತೊಗೊಂಡು ಅದನ್ನು ಫ್ರೈ ಮಾಡಬೇಕು ಫಸ್ಟು. ಸೊ ಈ ಬೆಂಡೆಕಾಯಿ ಬ್ಲ್ಯಾಕ್ ಆಗಬೇಕು, ಕಪ್ಪು ಬಣ್ಣ ಬರೋ ತನಕ ಅದನ್ನ ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬಿಡಿ. ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಬೋದು. ನೀವು ನೋಡ್ಬೋದು ಬೆಂಡೆಕಾಯಿ ಯೂಶ್ವಲಿ ಅಂಟಂಟಿರುತ್ತಲ್ವಾ, ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆ ಅಂಟಂಟೆಲ್ಲ ಹೋಗುತ್ತೆ. ಮತ್ತು ಇದು ಕಪ್ಪು ಬಣ್ಣ ಬರೋ ತನಕ ಇದನ್ನ ನಾವು ಹುರ್ಕೊಳ್ಬೇಕು, ಫ್ರೈ ಮಾಡಬೇಕು. 1 ಕೆಜಿ ಬೆಂಡೆಕಾಯಿಗೆ ಈ ಥರ ಒಂದೇ ಒಂದು ಚಿಕ್ಕ ಈರುಳ್ಳಿ ಸಾಕು. ಇದನ್ನ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಸಾಕು, ಜಾಸ್ತಿ ಬೇಕಿಲ್ಲ. ನಿಮ್ಮ ಟೇಸ್ಟ್ ಪ್ರಕಾರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಂದ್ರೆ ಹಾಕ್ಕೊಳ್ಬೋದು, ಬೇಕಾದರೆ ನಿಮ್ಮ ಇಷ್ಟ ಅದು ನೋಡ್ಕೊಳ್ಳಿ. ನೀವು ನೋಡ್ಬೋದು ಈಗ ಬೆಂಡೆಕಾಯಿ ಕಪ್ಪು ಕಪ್ಪು ಕಾಣ್ತಾ ಇದೆ. ಸೊ ಈ ಉರಿದ ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಪಕ್ಕ ತೆಗ್ದಿಡಿ ಈ ಥರ. ಈಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಮತ್ತು ಒಂದಿಷ್ಟೇಷ್ಟು ಕರಿಬೇಸೊಪ್ಪು, ಮತ್ತು ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಈರುಳ್ಳಿ ಅದು, ಮತ್ತು ಒಂದೇ ಒಂದು ಚಿಕ್ಕ ಬೆಳ್ಳುಳ್ಳಿ ಸುಲಿದಿರೋದು, ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ನೀವು ನೋಡ್ಬೋದು ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಅದು ಬ್ರೌನ್ ಆದಮೇಲೆ ನಾವೇನು ಹುರ್ಕೊಂಡಿದ್ದೀವೋ ಬೆಂಡೆಕಾಯಿನ ಅದನ್ನು ಬಾಂಡ್ಲಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಲ್ಲನೂ ಈ ಥರ. ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ತಾ ಇರಿ. ಒಂದು ಸ್ವಲ್ಪ ಚೆನ್ನಾಗಿ ಬೆಂದೋ ತನಕ ಈ ಥರನೇ ಫ್ರೈ ಮಾಡ್ತಾ ಇರಬೇಕು. ನೀವು ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಅಡುಗಂಟು ಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಹೇಗೆ ನಾವು ಅದನ್ನ ಮಿಕ್ಸ್ ಮಾಡ್ತಾನೇ ಇದ್ದೀವಿ, ತಿರುಗಿಸ್ತಾನೇ ಇದ್ದೀವಿ. ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಡಿ, ಒಂದು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಿ. ಸ್ವಲ್ಪ ಅದು ಚೆನ್ನಾಗಿ ಬೆಂದಬೇಕು, ಯಾಕಂದರೆ ನಾವು ತಿರುಗಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ತಿರುಗಿಸ್ತಾ ಇರಬೇಕು ಈ ಥರ. ಈ ಮಿಕ್ಸ್ಚರ್ನ ನಾವು ಕಪ್ಪು ಬಣ್ಣ ಅಥವಾ ಬ್ರೌನ್ ಆಗಿ ಆಗೋ ತನಕ ಹುರಿತಾನೆ ಇರಬೇಕು. ನೀವು ನೋಡ್ತಾ ಇದ್ರಲ್ಲ ಈಗ ಇದು ಕಪ್ಪು ಆಗಿದೆ ಬಾಂಡ್ಲಿಯಲ್ಲಿ ನೋಡಿ, ಅದು ಫ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾವು ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಖಾರ ಅದ್ರ ಪ್ರಕಾರ ನೀವು ಹಾಕ್ಕೊಳ್ಬೋದು. ನಾವಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಅದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ, ಅದನ್ನ 1-2 ನಿಮಿಷ ಫ್ರೈ ಮಾಡಿ. ಈ ಥರ ಮಾಡಾದಮೇಲೆ ಈ ಥರ ಕಾಣಿಸುತ್ತೆ. ಈಗ ನಮ್ಮ ಬಿಂಡಿ ಫ್ರೈ ಈಗ ರೆಡಿಯಾಗಿದೆ. ಇದನ್ನು ನಾವು ಚಪಾತಿಗೂ ತಿನ್ಬೋದು, ಚಪಾತಿಗೆ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನಾವು ಅನ್ನಕ್ಕೂ ಸೈಡ್ ಡಿಶ್ಶಾಗಿ ಪಲ್ಯವಾಗಿ ನಂಚ್ಕೊಂಡು ತಿನ್ಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿ. ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಹೇಳಿ. ಖಂಡಿತ ನಾವು ಇದನ್ನು ಚಪಾತಿ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಮಾಡ್ಕೊಂಡಿದ್ವಿ. ನನ್ನ ಫೇವ್ರೆಟ್ ರೆಸಿಪಿ ಇದು ಬೆಂಡಿ ಫ್ರೈ. ಇದು ನಮ್ಮ ಡ್ಯಾಡಿ ರೆಸಿಪಿ ಮಾಡಿರೋದು, ನಂಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಇದನ್ನ ಮಾಡಿಸ್ಕೊಂಡಿದ್ದು ನಾನು. ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಈ ವಿಡಿಯೋಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ಅದನ್ನ ನಾನು ನಮ್ಮ ಡ್ಯಾಡಿಗೆ ತಿಳಿಸ್ತೀನಿ ಹೇಗಿತ್ತು ಅವರ ರೆಸಿಪಿ ಅಂದ್ಬಿಟ್ಟು ನಿಮ್ಮ ಕಮೆಂಟ್ಸ್ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬೂ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಇದು ನನ್ನ ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತು ಲೈಕು ಮತ್ತು ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು.